ಈಗ ಸಮಯವನ್ನು ಉಪಯೋಗಿಸಿ ಆ ಸಮಯದಲ್ಲಿ ಹೇಗೆ ಆ ಸಮಯವನ್ನು ಕೂಡಿಸೋದು ಅಥವಾ ಒಂದು ಸಮಯದಿಂದ ಇನ್ನೊಂದು ಸಮಯವನ್ನು ಕಳೆಯೋದು ಇದನ್ನು ನೋಡೋಣ. ಇದರಲ್ಲಿ ನಾವು 12 ಮತ್ತು 24 ಗಂಟೆ ಇದು ಯಾಕೆ ನಾವು ಉಪಯೋಗಿಸ್ತಾ ಇದ್ದೇವೆ ಇದು ನಮಗೆ ತುಂಬ ಚೆನ್ನಾಗಿ ಇದರಲ್ಲಿ ಅರ್ಥ ಆಗುತ್ತೆ. ಈಗ ನಾನು ಒಂದು ಟಿಕೆಟನ್ನು ತಗೊಳ್ತಾ ಇದ್ದೇನೆ. ಟಿಕೆಟ್ ಕೌಂಟ್ರಲ್ಲಿ ಹೋಗಿ ನಾನೇನು ಹೇಳ್ತೇನೆ, ನನಗೆ 6 ಗಂಟೆಯ ರಾಜಧಾನಿ ಎಕ್ಸ್ಪ್ರೆಸ್ ಟಿಕೆಟ್ ಕೊಡಿ. ಆಗ ನಾನು ನನ್ನ ಮನಸ್ಸಲ್ಲಿ ಏನು ಎಣಿಸ್ಕೊಂಡಿರ್ತೇನೆ, 6 ಗಂಟೆ ಸಂಜೆ. ಆದರೆ ಆ ಟಿಕೆಟ್ ಕೊಡುವ ಅಧಿಕಾರಿ ಅವರೇನು ಎಣಿಸ್ಕೊಂಡಿರ್ತಾರೆ, ಅದು ರಾಜಧಾನಿ ಇರೋದು 6 ಗಂಟೆಗೆ ಬೆಳಿಗ್ಗೆ. ಸೊ ನಾನು ಹೋಗಿ ಟಿಕೆಟ್ ತಗೊಂಡಾಗಿ ಟಿಕೆಟೆಲ್ಲ ತಗೊಂಡು ಮನೆಗೆ ಬಂದು ನೋಡಿದರೆ ಅದರಲ್ಲೇನಿದೆ, 06:00 ಅವರ್ಸ್. ನಾನು ಏನು ಎಣಿಸಿದ್ದು, ನಾನು 6 PM ಅಂತ ಹೇಳಿದರೆ 18 ಅವರ್ಸ್. ಸೊ ಅಂದರೆ ನಾನು ಈ ಟಿಕೆಟ್ ತಗೊಳ್ಳುವ ಒಂದು ಸಮಯದಲ್ಲಿ AM PM ಹೇಳಿಲ್ಲ, ಮತ್ತು 12 ಮತ್ತು 24 ಗಂಟೆ ಈ 24 ಗಂಟೆಯಲ್ಲೂ ಆ ಒಂದು ಅವಧಿ ಯಾವಾಗ ನನಗೆ ಟಿಕೆಟ್ ಬೇಕು ಅದನ್ನು ಕೂಡ ಹೇಳಲಿಲ್ಲ. ಸೊ ಇದರಿಂದಾಗಿ ಏನಾಯಿತು, ಗೊಂದಲ ಉಂಟಾಯಿತು. ಗೊಂದಲದಿಂದ ಏನಾಯಿತು, ನಾನು ಎಣಿಸಿದ್ದೊಂದು ನನಗೆ ಸಿಕ್ಕಿದ್ದು ಒಂದು. ಅಂದರೆ ಎಲ್ಲಿ ನಾವು ಈ ಪ್ರಯಾಣ ಮಾಡ್ತೇವೆ, ರೈಲ್ವೆ ಸ್ಟೇಷನ್ ಆಗಲಿ, ಏರ್ಪೋರ್ಟ್ ಆಗಲಿ, ಬಸ್ ಸ್ಟೇಷನ್ ಆಗಲಿ, ಎಲ್ಲ ಕಡೆಯೂ ನಾವು ಪ್ರಯಾಣ ಮಾಡುವಾಗ ಈ ಟಿಕೆಟ್ ನಾವು ಏನು ತಗೊಳ್ತೇವೆ ಅದರಲ್ಲಿ ಯಾವತ್ತೂ ಗಂಟೆ 24 ಗಂಟೆಯ ಒಂದು ಕ್ರಮದಲ್ಲೇ ಅಥವಾ 24 ಗಂಟೆ ಅನುಸಾರವಾಗಿ ಅದನ್ನು ಬರೆದಿರ್ತಾರೆ. ಸೊ ಹಾಗಾದರೆ ಈಗ ನಾನು 6 ಗಂಟೆಗೆ ತಗೊಂಡಿದ್ದೇನೆ, ಇದು ಬೆಳಿಗ್ಗೆ 6 ಗಂಟೆಗೆ. ಹಾಗಾದರೆ ಇದನ್ನು 24 ಗಂಟೆಯ ಒಂದು ರೀತಿಯಲ್ಲಿ ಬರೆಯೋದಾದರೆ ಇದು 06:00 ಅವರ್ಸ್ ಅಲ್ವಾ. ಸೊ ಈ ಒಂದು ಟ್ರೈನ್ ಟಿಕೆಟ್ ಏನಿದೆ, ಆಗ್ರಾದಿಂದ ಲಕ್ನೋಗೆ ಹೋಗುವ ಟ್ರೈನ್, ಇದು ಲಕ್ನೋಗೆ ಎಷ್ಟು ಗಂಟೆಗೆ ತಲುಪತ್ತೆ, 1:30 ತಲುಪತ್ತೆ. ಸೊ 1:30 ಅಂತ ಹೇಳಿದರೆ ಅದನ್ನು ಹೇಗೆ 24 ಗಂಟೆಯಲ್ಲಿ ಬರೆಯೋದು, 1:00 ಅಂದರೆ ಏನು, 1 ಗಂಟೆ ಅಂತ ಹೇಳಿದರೆ ಇಲ್ಲಿ ನಮಗೆ ಗೊತ್ತಿದೆ ಇದು 13. ಹಾಗಾದರೆ 1:30 ಅಂತ ಹೇಳಿದರೆ 13:30, ಇದು ನಮಗೆ ಇವಾಗ ಆಲ್ರೆಡಿ ನಾವು ಕಲ್ತಿದ್ದೇವೆ. ಸೊ ಹಾಗಾದರೆ ಅದು ತಲುಪುವ ವೇಳೆ 13:30. ನನಗಿವಾಗ ಏನು ಬೇಕಾಗಿದೆ, ನಾನು ಒಟ್ಟು ಪ್ರಯಾಣ ಮಾಡಿದ ಅವಧಿ ಎಷ್ಟು ಇದು ಬೇಕಾಗಿದೆ. ಹಾಗಾದರೆ ನಾನು ಏನು ಮಾಡಬೇಕು, ಈ ಸಂಖ್ಯೆಯಿಂದ ಅಂತ ಹೇಳಿದರೆ ಈ ಒಂದು ಸಮಯದಿಂದ ಈ ಸಮಯವನ್ನು ತೆಗಿಬೇಕು. 13:30 ಗಂಟೆಗಳಿಂದ 06:00 06:00 ಈ ಒಂದು ಸಮಯವನ್ನು ತೆಗಿಬೇಕು. ಹಾಗಾದರೆ ವ್ಯವಕಲನ ಮಾಡೋದು ಗೊತ್ತಿದೆ ನಮಗೆ, ದೊಡ್ಡ ಸಂಖ್ಯೆ ಮೇಲೆ ಬರಬೇಕು, ಸಣ್ಣ ಸಂಖ್ಯೆ ಕೆಳಗಡೆ ಬರಬೇಕು. ಈಗ ಅದನ್ನು ಬರೆಯೋಣ, 13:30 ಅವರ್ಸ್ ಇದರಿಂದ 06:00 ಅವರ್ಸ್. ಇದನ್ನು ನಾನು ಕಳೆದರೆ ನನಗೆ ಸಿಗೋದೇ ನಾನು ಪ್ರಯಾಣ ಮಾಡಿದ ಸಮಯ. ಸೊ 0 ಇಂದ 0 ಹೀಗೆ ಮಾಡಬೇಕಾ, ನಾನು ಇವಾಗ ಇದರಲ್ಲಿ ಏನನ್ನು ನೋಡ್ತಾ ಇದ್ದೇನೆ, ಇದು ನಿಮಿಷ ಅಲ್ವಾ, 30 ನಿಮಿಷ ಅಥವಾ ಇದರಲ್ಲಿ 0 ನಿಮಿಷ ಇದೆ. ಸೊ ಹಾಗಾದರೆ ಇದು ನಿಮಿಷ, ಇದು ಗಂಟೆ ಅಲ್ವಾ. ಈಗ ನಾನು ಈ ನಿಮಿಷದಲ್ಲಿ ಇದನ್ನು ಕಳೀಬೇಕಾದರೆ ನಾನೇನು ಮಾಡಬೇಕು, ಈ 30 ನಿಮಿಷದಿಂದ 0 ನಿಮಿಷವನ್ನು ತೆಗೆದರೆ ಏನು ಉಳೀತು, 30 ನಿಮಿಷವೇ ಉಳೀತು ಅಲ್ವಾ. ಇದರಲ್ಲಿ ನಾವು ಈ ನಿಮಿಷದ ಸ್ಥಾನದಲ್ಲೇ 2 ಇದೆ ನೋಡಿ, ಇದು ಈ ಪರಿಕಲ್ಪನೆಯಲ್ಲಿ ನಾವು ಆ ದಶಮಾಂಶ ಪದ್ಧತಿಯ ಪರಿಕಲ್ಪನೆಯನ್ನು ತೊಗೊಂಡು ಬರಲಿಕ್ಕಾಗಲ್ಲ, ಯಾಕಂದರೆ ಇದು ಈ ನಿಮಿಷವೇ ಒಂದು ಸ್ಥಾನ. ಸೊ ಇದರಲ್ಲಿ 30 ನಿಮಿಷಗಳಿದೆ, 30 ನಿಮಿಷಗಳಲ್ಲಿ 30 ನಿಮಿಷ ತೆಗೆದರೆ 0 ನಿಮಿಷ ತೆಗೆದರೆ 30 ನಿಮಿಷವೇ ಉಳೀತು. ಈಗ 13 ಗಂಟೆಗಳಲ್ಲಿ 6 ಗಂಟೆಗಳನ್ನು ಕಳೆದರೆ ಎಷ್ಟು ಉಳೀತು ಹೇಳ್ಬೋದಾ, 7 ಗಂಟೆಗಳು ಉಳೀತು. ಸೊ ಹಾಗಾದರೆ ನಾನು ಒಟ್ಟು ಪ್ರಯಾಣ ಮಾಡಿದ ಅವಧಿಯಷ್ಟು, 7 ಗಂಟೆ 30 ನಿಮಿಷ
ಇದನ್ನು ನಾವು ಈ ಚುಕ್ಕೆಯಲ್ಲಿ ಬರೀಬಹುದು, ಯಾಕಂದರೆ ಇದು 24 ಗಂಟೆಯ ಒಂದು ಕ್ರಮದಲ್ಲಿಲ್ಲ. ಸೊ ಇದನ್ನು 7:30 ನಾನು ಪ್ರಯಾಣ ಮಾಡಿದ ಅವಧಿ ಹೀಗೆ ಹೇಳಬಹುದು. ಇದು ವ್ಯವಕಲನ. ಅದನ್ನೇ ಇದೇ ಒಂದು ಪ್ರಶ್ನೆಯನ್ನು ನಾನು ಸಂಕಲನಕ್ಕೆ ಪರಿವರ್ತಿಸಬಹುದಾ? ಹೇಗೆ ಮಾಡ್ಬೋದು ನೋಡೋಣ. ನಾನು 6 ಆಗ್ರಾದಿಂದ ಲಕ್ನೋಗೆ ಹೊರಟರೆ ಆ ಒಂದು ಪ್ರಯಾಣ 7:30 ಅವಧಿಯ ಪ್ರಯಾಣ. ಹಾಗಾದರೆ ನಾನು ಲಕ್ನೋಗೆ 8 ತಲುಪ್ತೇನೆ? ಸೊ ಹಾಗಾದರೆ ಅಲ್ಲಿ ನಾನು ಅದನ್ನು ಜೋಡಿಸಬೇಕು. ಈಗ ಇದು ನಿಮಿಷ, ಇದು ಗಂಟೆ ಅಲ್ವಾ? ಇದನ್ನು ಕೂಡ ಒಂದು ಕೋಷ್ಟಕದ ರೀತಿಯಲ್ಲೇ ನಾವು ಬರೆಯಬಹುದು. ಈಗ ಇದನ್ನು ಎರಡನ್ನು ಜೋಡಿಸಬೇಕು. 30 ಮತ್ತು 0 ಅಂತ ಹೇಳಿದರೆ 30. ಇದರಲ್ಲಿ 6:07 ಸೇರಿಸಿದರೆ ಎಷ್ಟಾಯಿತು? 13:30 ಅಥವಾ 13:30 hours ಆ ಗಂಟೆಗೆ ನಾನು ಲಕ್ನೋ ತಲುಪ್ತೇನೆ. ಇದನ್ನು ನಾನು 12 ಪರಿವರ್ತನೆ ಮಾಡಿದರೆ ಎಷ್ಟು ಸಿಕ್ತು ನನಗೆ? 1:30, ಅದು PM. ಹೀಗೆ ನಾವು ಗಂಟೆಯ ವ್ಯವಕಲನ ಮತ್ತು ಸಂಕಲನವನ್ನು ಮಾಡಬಹುದು. ಒಂದು ಇದರಲ್ಲಿ ಗಮನ ಇಟ್ಕೊಳ್ಬೇಕು ಏನು ಅಂತ ಹೇಳಿದರೆ, ವ್ಯವಕಲನ ಸಂಕಲನ ಈ ಮೂಲಕ್ರಿಯೆಗಳನ್ನು ಸಮಯದ ಒಂದು ಪರಿಕಲ್ಪನೆಯಲ್ಲಿ ಮಾಡಬೇಕಾದ್ರೆ ನಾವು ಯಾವಾಗಲೂ ಅದನ್ನು 24 ಪರಿವರ್ತಿಸಿ ಮಾಡಬೇಕು. ಈಗ ನಾವು ಇದರಲ್ಲಿ ಈ ಒಂದು ವ್ಯವಕಲನದಲ್ಲಿ ಇನ್ನೊಂದು ಸಣ್ಣ ಗಮನ ಇಟ್ಕೊಳ್ಳುವಂತಹ ಒಂದು ಸಂಗತಿ ಇದೆ, ಅದು ಏನು ಅಂತ ನೋಡೋಣ. ನೋಡಿ, ಈ ಒಂದು ಟ್ರೈನ್ 1 ತಲುಪಿದರೆ, ಅದನ್ನು ಇಲ್ಲಿ ಬರ್ಕೊಳ್ತೇನೆ, ಈಗ 1:30 ತಲುಪ್ತಾ ಇಲ್ಲ ಮಧ್ಯಾಹ್ನ, ಇದು 1 ತಲುಪ್ತಾ ಇದೆ ಅಂತ ಎಣಿಸ್ಕೊಳ್ಳೋಣ. ಇದು ನಿಮಿಷ, ಇದು ಗಂಟೆ. ಇದರಲ್ಲಿ ಒಂದು ಗಂಟೆಗೆ ಅದು ತಲುಪಿದರೆ ಆ ಟ್ರೈನ್ 6:30 ಅಲ್ಲಿಂದ ಹೊರಟರೆ, 6:00 ಅಲ್ಲಿಂದ ಹೊರಡುತ್ತೆ, 1 ತಲುಪತ್ತೆ. ಈಗ ನಾನು ಇದರಲ್ಲಿ 8 ಪ್ರಯಾಣ ಮಾಡಿದೆ. ಈಗ ಏನಾಗ್ತದೆ ನೋಡಿ, ಇದರಲ್ಲಿ ಈಗ 0:30 ತೆಗಿಬೇಕು. ಅಂದರೆ ಇದರಲ್ಲಿ ನಾವು ಏನು ವ್ಯವಕಲನದಲ್ಲಿ ದಶಕ ಸಹಿತ ವ್ಯವಕಲನ ಮಾಡಿದ್ವಿ, ಆ ಒಂದು ತತ್ವ ಇಲ್ಲಿ ಅನುಸಾರ ಆಗುತ್ತೆ. ಆದರೆ ಇದರಲ್ಲಿ ನಾನು ದಶಕ ತಗೊಳ್ಳೋ ಒಂದು ಪರಿಸ್ಥಿತಿ ಬೇರೆ ರೀತಿಯಲ್ಲಿದೆ. ಇದರಲ್ಲಿ ಇದು ದಶಮಾನ ಪದ್ಧತಿ ಅಲ್ಲ. ಆದ್ದರಿಂದ ನಾನೀಗೇನು ಮಾಡ್ತೇನೆ, ಈ 13 ಏನಿದೆ ಅದರಿಂದ 1 ಈ ಕಡೆ ಪಡಿತೇನೆ. ಯಾಕಂದರೆ 0:30 ನನಗೆ ತೆಗಿಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ 13 1 ತೆಗೆದರೆ ಏನು ಉಳೀತು? 12 ಉಳೀತು. ಹಾಗಾದರೆ ಈ ಕಡೆ ಏನು ಬಂತು? ಇಲ್ಲಿ 60 ಬಂತು ಅಲ್ವಾ? 1 ಎಷ್ಟು ನಿಮಿಷ? 60. ಈಗ ಇಲ್ಲಿಗೆ ಬಂದಿದ್ದು 60. ಹಾಗಾದರೆ ನಾನು ಇವಾಗ 0:30 ತೆಗಿತಾ ಇಲ್ಲ, ಆದರೆ 60:30 ತೆಗಿತಾ ಇದ್ದೇನೆ ಅಂತ ಹೇಳಿದರೆ ನನ್ನ ಹತ್ರ ಉಳಿಯೋದು 30. ಅದೇ ರೀತಿಯಲ್ಲಿ 12 6 ತೆಗೆದರೆ ಉಳಿಯೋದು 6. ಹಾಗಾದರೆ ಒಟ್ಟು ಪ್ರಯಾಣ ಮಾಡಿದ ಸಮಯ 6:30. ಇದು ಪ್ರಯಾಣ ಮಾಡಿದ ಸಮಯ. ಈ ಟ್ರೈನ್ 1 ತಲುಪಿದರೆ, 6:00 ಹೊರಟಿದರೆ, ಆ 1 6:30 ಬೆಳಿಗ್ಗೆ ಅದನ್ನು ನಾನು ಕಳೆದರೆ ನನಗೆ ಸಿಗುವಂಥದ್ದು 6:30. ಹೀಗೆ ನಾವು ಈ ಒಂದು ರೀಗ್ರೂಪಿಂಗ್ ಏನಿದೆ ಅಥವಾ ಪುನರ್ವಿಂಗಡಣೆ ಏನಿದೆ ಅದನ್ನು ಕೂಡ ನಾವು ವ್ಯವಕಲನದಲ್ಲಿ ತೋರಿಸಬಹುದು.